अन्नपूर्ण अडुगे चैनल के स्वागत। ईगा नानु जोळद हिट्टिन पड माडुवुदन्नु हेळिकोड्ता इद्देने। मोदलिगे ओंदु बोट्टलु जोळद हिट्टु, अर्ध बोट्टलु सण्ण रवे, एरडु ओंदु बोट्टलु तगोंड्रे अर्ध बोट्टलु सण्ण रवे तगोबेकु, स्वल्प उप्पु ರುಚಿಗೆ ತಕ್ಕಷ್ಟು, ಒಂದು ಅರ್ಧ ಚಮಚದಷ್ಟು ಸೋಡಾ, ಆನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಎರಡು ಸ್ಪೂನಷ್ಟು ಮೊಸರು, ಮೊಸರು ಹಾಕಿ ಇದಾದ ನಂತರ ಸೋಡಾ ಬೇಕಿದ್ದರೆ ಒಂದೆರಡು ಗಂಟೆಗಳ ನಂತರ ಮಾಡೋದಿತ್ತಂದರೆ ಹಾಕಬಾರ್ದು, ಅರ್ಧ ಗಂಟೆದೊಳಗೆ ಆದರೆ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಸಕ್ಕರೆ ಇದನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು. ಚೆನ್ನಾಗಿ ಕಲಸಬೇಕು, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಇದೇ ಥರ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತದೆ. ಗಂಟಾಗುವುದನ್ನು ಗಂಟಾಗದಂತೆ ಚೆನ್ನಾಗಿ ಕಲಸಿಕೊಳ್ಳಬೇಕು. ಇದಾದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಕಲಸಿ ಅರ್ಧ ಗಂಟೆಗಳ ಕಾಲ ಮುಚ್ಚಿಡಬೇಕು. ಹಾಫ್ ಆನ್ ಅವರ್ಗಿಂತಲೂ ಜಾಸ್ತಿನೂ ಇಡ್ಬೋದು, ನಮಗೆ ಟೈಮ್ ಇರಲಿಲ್ಲ ಅಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಮುಚ್ಚಿಡಬೇಕು ಇದನ್ನೆಲ್ಲ ಹಾಕಿ ಕಲಸಿ. ಅದಾದ ನಂತರ ಇದನ್ನು ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ಪೂನ್ಲಿಂದ ಚೆನ್ನಾಗಿ ತಿರುಗಿ ಆಮೇಲೆ ಪಡ್ಡು ಯಾವ ಥರ ಅಕ್ಕಿ ಪಡ್ಡು ಹಾಕ್ತೀವಿ ಅದೇ ಥರ ಸ್ವಲ್ಪನೇ ತವಕ್ಕೆ ಎಣ್ಣೆ ಹಚ್ಚಿ ಪಡ್ಡು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಾಕೋದಾದ ನಂತರ ನಮಗೆ ತುಂಬ ಇಷ್ಟ, ದಿಢೀರನೇ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಅಕ್ಕಿ ಆದರೆ ಅಕ್ಕಿ ಉದ್ದಿನ ಬೇಳೆ ಎಲ್ಲ ಹಿಂದಿನ ದಿನ ನೆನೆಸಿ ಇಡಬೇಕು, ಮಿಕ್ಸಿ ಮಾಡಬೇಕು, ಎಲ್ಲ ಕಷ್ಟ ಆಗ್ತದೆ ಸ್ವಲ್ಪ. ದಿಢೀರನೇ ಮಕ್ಕಳು ಏನಾದರೂ ತಿಲ್ಲಕ್ಕೆ ಬೇಕಾದ್ರೆ ಬೇಡಿ ಪಡಬೇಕು ಅಥವಾ ಏನಾದರೆ ಹಠ ಮಾಡ್ಲತ್ತರ ಅಂದ್ರೆ ಇದೇ ಥರ ದಿಢೀರನೇ ಆಗ್ತದೆ, ಚೆನ್ನಾಗಿ ಆಗುತ್ತದೆ, ಟೇಸ್ಟ್ ಭೀ ಚೆನ್ನಾಗಿ ಬರ್ತದೆ. ಈ ಥರ ಮಾಡ್ಕೋಬೋದು ನೀವು. ಈ ಥರ ನಾವು ಇಷ್ಟ ಆಗಿದೆ, ನಾ ಮನೆಯಲ್ಲಿ ಮಾಡಿದಾಗ ಮಕ್ಕಳಿಗೆ ನಿಮ್ಮ ಯಜಮಾನರಿಗೆ ಎಲ್ಲರಿಗೂ ತುಂಬ ಇಷ್ಟವಾಗಿದೆ. ಇದೇ ಥರ ದಿಢೀರನೇ ಆಗಿ ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಕೇಳಿದಾಗ. ಪಡ್ಡು ತುಂಬ ಚೆನ್ನಾಗಿ ಬಂದಿವೆ ನೋಡಿ. ಈ ಥರ ಎಣ್ಣೆ ಸ್ವಲ್ಪ ಹಚ್ಬೋದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ. ಫಸ್ಟ್ ಒಂದು ಟೈಮ್ ಹಚ್ಚಿದರೆ ಚೆನ್ನಾಗಿ ಪಡ್ಡಿನ ಮಣಿ ಕಾಯ್ತಂದರೆ ಸಾಕು, ಚೆನ್ನಾಗಿ ಹೇಳುತ್ತವೆ. ಪಡ್ಡುಗಳನ್ನು ತೆಗಿಬೋದು. ಅದ ನಂತರ ಈಗ ಬಿಸಿ ಬಿಸಿಯಾದ ಜೋಳದ ಪಡ್ಡು ತಯಾರಾಗಿದೆ ನೋಡು. ಇದಕ್ಕೆ ಶೇಂಗಾ ಉಳ್ಳಾಗಡ್ಡಿ ಚಟ್ನಿ ಇದರ ಜೊತೆಯಲ್ಲಿ ಮಾಡಿದ್ದೇನೆ. ಶೇಂಗಾ ಮತ್ತು ಉಳ್ಳಾಗಡ್ಡಿ ಚಟ್ನಿ ಮಾಡಿ. ಈಗ ಬಿಸಿ ಬಿಸಿಯಾದ ಜೋಳದ ಪಡ್ಡು ಮತ್ತು ಉಳ್ಳಾಗಡ್ಡಿ ಚಟ್ನಿ ಎರಡು ಸವಿಯಲು ಸಿದ್ಧವಾಗಿವೆ. ನೀವು ಎಲ್ಲರೂ ಸವಿಯಬಹುದು.